ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ದುಷ್ಟಿ ದೋಷದಿಂದ ನಾವು ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೀವಿ ಅನ್ನೋದರ ಬಗ್ಗೆ ಕೆಲವು ಅನುಭವಗಳನ್ನು ಹಂಚಿಕೊಂಡಿದ್ವಿ ಕೆಲವು ನೋಡೋ ದುಷ್ಟಿ ದೋಷದಿಂದ ನಮ್ಮ ದೇಹದ ಮೇಲೆ ಮತ್ತೆ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರಿ ಅವತ್ತಿನ ದಿವಸ ಆ ಕ್ಷಣದಲ್ಲಿ ನಮ್ಮನ್ನ ಕುಗ್ಗೋಕ್ಸ್ಬಿಡುತ್ತೆ ಕುಗ್ಗೋಕ್ಸ್ತಂತಂದ್ರೆ ಏನು ಕೆಲಸ ಮಾಡಕ ಆಗಬಾರದು ಆ ರೀತಿ ಮಾಡಿ ಇಟ್ಬಿಡುತ್ತೆ ಆದರೆ ದುಷ್ಟಿ ದೋಷ ಶಾಶ್ವತ ಅಲ್ಲ ಟೆಂಪರರಿ ಈ ತರ ದೋಷ ಇದ್ದಾಗ ಯಾವ ರೀತಿ ಕೆಟ್ಟ ಜನಗಳು ಕೆಟ್ಟ ದೃಷ್ಟಿ ನಮ್ಮಲ್ಲಿ ಹಾಕ್ತಾಗ ತುಂಬ ಹೃದಯದಿಂದ ಒಳ್ಳೆ ಭಾವನೆಯಿಂದ ಹೇಳಿದ್ರೆ ಓಕೆ ಹೃದಯದಲ್ಲಿ ತುಂಬ ಕಲ್ಮಶ ಭಾವನೆಗಳೆಲ್ಲ ಕೆಟ್ಟದಾಗಿತ್ತು ಆಗ ನಮ್ಮ ನೋಡಿದಾಗ ಮಾತಾಡಿದಾಗ ಅವರ ಸ್ಪರ್ಶ ದರ್ಶನದಿಂದ ನಮಗೆ ಎಷ್ಟು ತುಂಬ ತೊಂದರೆ ಆಗುತ್ತೆ ಅನ್ನೋದರ ಬಗ್ಗೆ ನೆನ್ನೆ ಸಂಚಿಕೆಯಲ್ಲಿ ನಾನು ಗೋಪಾಲ ಪೂರ್ವತಾಪಿ ಉಪನಿಷತ್ತಿನಲ್ಲಿ ಇದ್ದಂತ ಒಂದು ಮಂತ್ರ ತಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಬಹಳ ಒಂದು ವಿಶೇಷವಾದಂತ ಒಂದು ಸಬ್ಜೆಕ್ಟ್ ಏನಂತಂದ್ರೆ ಯಾರೋ ಒಬ್ಬರು ಪತ್ರ ಬರೆದಿದ್ದಾರೆ ಎಲ್ಲಿಂದ ಲೋಕೇಶ್ ಅಂತ ಹೇಳಿ ಉಡುಪಿಯಿಂದ ಲೋಕೇಶ್ ಅವರು ಉಡುಪಿನಲ್ಲಿ ವಾಸ ಮಾಡುತ್ತಿದ್ದಾರೆ ಅವರನ್ನ ಪತ್ರ ಬರೆದಿದ್ದಾರೆ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಜೀವನಾಮೃತ ಇನ್ ಸಿರಿಕನ್ನಡ ಚಾನೆಲ್ ಸಿನ್ಸ್ ಲಾಂಗ್ ತುಂಬಾ ದಿನದ ಸಿರಿಕನ್ನಡದಲ್ಲಿ ಜೀವನಾಮೃತ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ದೀಸ್ ಎಪಿಸೋಡ್ಸ್ ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ವೇರ್ ಈಚ್ ಅಂಡ್ ಎವ್ರಿ ಎಪಿಸೋಡ್ ಹ್ಯಾಸ್ ದಿ ಬೇಸ್ ರೀಸನ್ಸ್ ಆ್ಯಂಡ್ ಸೊಲ್ಯೂಷನ್ ಫಾರ್ ದಿ ಪರ್ಟಿಕ್ಯುಲರ್ಸ್ ಪ್ರಾಬ್ಲಮ್ಸ್ ಪ್ರತಿಯೊಂದು ಎಪಿಸೋಡು ಡಿಫ್ರೆಂಟ್ ಆಗಿದೆ ಬೇರೆಯವ್ರಿಗಿಂತ ಪ್ರತಿಯೊಂದು ಎಪಿಸೋಡ್ನಲ್ಲೂ ಅದರದೇ ಆದ ಮೂಲ ಕಾರಣ ಇದೆ ಮತ್ತು ಅದಕ್ಕೆ ಆದಂಥ ಒಂದು ಸೊಲ್ಯೂಷನ್ ಪರಿಹಾರವನ್ನು ಕೊಡ್ತಾ ಇದ್ದೀರಾ ಹೀಗಾಗಿ ಭಾಳ ಖುಷಿಯಾಗುತ್ತೆ ಈ ಕಾರ್ಯಕ್ರಮ ನೋಡಲಿಕ್ಕೆ ಒಂದು ಅನುಭವ ಹೇಳಿದ್ದಾರೆ ಐ ಹ್ಯಾವ್ ಫಾಲೋಡ್ ಒನ್ ಆಫ್ ದಿ ಎಪಿಸೋಡ್ ರಿಲೇಟಿಂಗ್ ಟು ದಿ ಕುಲದೇವಿ ಆ್ಯಂಡ್ ಕುಲದೇವ ಎಪಿಸೋಡ್ ಬೈ ಡೂಯಿಂಗ್ ರಿಲೇಟೆಡ್ ಮಂತ್ರಾಸ್ ಆ್ಯಂಡ್ ಮುದ್ರಾಸ್ ಫಾರ್ ವಿಚ್ ಐ ಗಾಟ್ ದಿ ವೆರಿ ಗುಡ್ ರಿಸಲ್ಟ್ಸ್ ಕುಲದೇವಿ ಮತ್ತು ಕುಲದೇವರ ಬಗ್ಗೆ ಗೊತ್ತಿಲ್ಲ ಅಂದಾಗ ಏನು ಮುದ್ರ ಏನು ಮಂತ್ರ ಮಾಡಬೇಕು ಅಂತೇಳಿ ಒಂದು ಎಪಿಸೋಡ್ ನೋಡಿದ್ದಕ್ಕೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ತಂತೆ ಮೈ ಹೋಲ್ ಫ್ಯಾಮಿಲಿ ಆ್ಯಸ್ ಅಕ್ಸೆಪ್ಟೆಡ್ ಯು ಆ್ಯಸ್ ಎ ಗುರು ಆ್ಯಂಡ್ ಫಾಲೋಯಿಂಗ್ ಯುವರ್ ಗೈಡ್ಲೈನ್ಸ್ ಅಂತ ಅಂದರು ಇಡೀ ನಮ್ಮ ಫ್ಯಾಮಿಲಿನ ನಿಮ್ಮನ್ನು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸ್ವೀಕರಿಸಿದ್ದೀವಿ ನಿಮ್ಮ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದರೆ ಭಾಳ ಸಂತೋಷ ದೇರ್ ಇಸ್ ಎ ಪ್ರಾಬ್ಲಮ್ ನಮ್ಮಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ಪತ್ರ ಬರೆದಿದ್ದಾರೆ ಏನದು ಅಂದರೆ ನಾನು ಏನೇ ಬಿಸ್ನೆಸ್ ಮಾಡಲಿ ಯಾವುದು ಕಂಪ್ಲೀಟ್ ಆಗಲ್ಲ ಬಿಸ್ನೆಸ್ ಬೇಕಾದಷ್ಟು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ ಇದರಿಂದ ನನ್ನ ಟೈಮು ಲಾಸು ಎನರ್ಜಿ ಲಾಸ್ ಆಗ್ತಿದೆ ನಾನೊಂದು ಹೊಸ ಪ್ರಾಜೆಕ್ಟ್ನ ರೀಸೆಂಟಾಗಿ ಶುರು ಮಾಡಿದೆ ಸ್ವಲ್ಪ ದಿವಸದಿಂದ ಬಟ್ ಏನಾಯ್ತು ಏನೋ ಗೊತ್ತಿಲ್ಲ ಯಾವ ಕಾರಣನೂ ಗೊತ್ತಿಲ್ಲ ನನಗೆ ಬಿದ್ದು ಇಂಜುರಿ ಆಯಿತು ಕಾಲು ಇಂಜುರಿ ರೈಟ್ ಲೆಗ್ಗು ಲಿಟ್ಲ್ ಬಲಗಾನಿನ ಕಿರುಬೆರಳು ಮತ್ತು ಹೆಬ್ಬೆಟ್ಟು ಫ್ಯಾಕ್ಚರ್ ಆಗಿದೆ ಬಿದ್ದು ಇದರಿಂದ ನಮ್ಮ ಮನೇಲಿ ತಿಂಗಳಗಟ್ಟೆ ಕೂತಿದ್ದೀನಿ ಏನು ಮೂಮೆಂಟ್ ಇಲ್ಲ ಏನು ಬಿಸ್ನೆಸ್ ಇಲ್ಲ ಹೀಗಾಗಿಬಿಟ್ಟಿದೆ ನನ್ನ ಕತೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಯಾತಕ್ಕೆ ಈ ರೀತಿ ಆಯಿತು ಯಾತಕ್ಕೆ ನಾನು ಬಿಸ್ನೆಸ್ಸಲ್ಲಿ ಪ್ರೋಗ್ರೆಸ್ ಆಗ್ತಿಲ್ಲ ಉದ್ಧಾರ ಆಗ್ತಿಲ್ಲ ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಲೋಕೇಶ್ ಅವರು ಈ ಪತ್ರದಲ್ಲಿ ಬರೆದು ಒಂದು ಜಾತಕ ಕಳಿಸಿದ್ದಾರೆ ಇದನ್ನು ನೋಡಿದಾಗ ಅವರಿಗೆ ಘಟಕಾಳ ಸರ್ಪ ದೋಷ ಇರುವಂಥ ಜಾತಕ ಘಟಕಾಳ ಸರ್ಪ ದೋಷ ಅಂದರೆ ಇಲ್ಲೇನಾಗಿದೆ ಅಂದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕೇತು ಗ್ರಹ ಇದೆ ಅಸೆಂಡೆಂಟಿಂದ ಅಂದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕೇತು ಹತ್ತನೇ ಮನೆಯಲ್ಲಿ ರಾಹು ಇದ್ದಾರೆ ಈ ಹತ್ತನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕೇತು ಇರುವಾಗ ಇವರಿಗೆ ಘಟಕಾಳ ಸರ್ಪ ದೋಷ ಇದೆ ಯೋಗ ಇದೆ ಈ ಘಟಕಾಳ ಸರ್ಪ ದೋಷ ಇರೋದ್ರಿಂದ ಕೆಲವರಿಗೆ ಬಿಸ್ನೆಸ್ಸೇ ಮಾಡಬೇಕು ಬಿಸ್ನೆಸ್ಸಲ್ಲಿ ಮಾಡಿದ್ರೆ ಏಳಿಗೆ ಆಗಲ್ಲ ಕನ್ಫ್ಯೂಷನ್ ಬಿಸ್ನೆಸ್ ಬಿಸ್ನೆಸ್ ಶುರು ಮಾಡ್ತಾರೆ ಅದ್ಯಾವುದೋ ಅರ್ಧ ನಿಂತೋಯ್ತು ಇನ್ನೊಂದು ಮಾಡ್ತಾರೆ ಅದು ಅರ್ಧ ನಿಂತೋಯ್ತು ಕನ್ಫ್ಯೂಷನ್ ಎಲ್ಲ ಬಿಸ್ನೆಸ್ಸು ಮಾಡ್ತಾರೆ ಎಲ್ಲ ಬಿಸ್ನೆಸ್ಸು ಕನ್ಫ್ಯೂಷನ್ನು ಲಾಸ್ 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 ಒಂದು ಘಟಕಾಳ ಸರ್ಪದೋಷ ಇರೋರಿಗೆ ಅಂಗವಿಕಲತೆ ಶಾಪನೂ ಇರ್ತದೆ ಅಂತ ಆಯಿತು
ಇದರಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅಂಗವಿಕಲರ ದೋಷನೂ ಇದೆ ಅವರಿಗೆ ಘಟಕಾಳಸಪ್ಪ ದೋಷ ಜೊತೆಗೆ ಅಂಗವಿಕಲರ ದೋಷ ಅಂತಂದ್ರೆ ಅಂಗವಿಕಲರಿಗೆ ಮನನೋಯಿಸಿದ್ರೆ ಕುಂಟರಿಗೆ ಕುರುಡರಿಗೆ ಮೂಗರಿಗೆ ಕಿವುಡರಿಗೆ ಕೈ ಕಳ್ಕೊಂಡವರಿಗೆ ಕಾಲು ಕಳ್ಕೊಂಡವರಿಗೆ ಯಾರಿಗೆ ಆಗಿಲ್ಲ ಅಂಗವಿಕಲರಿಗೆ ಕೆಟ್ಟದಾಗಿ ಮಾತಾಡಿದ್ರೆ ಕೆಟ್ಟದಾಗಿ ಬೇಜಾರಾಗುವಂತ ನಡ್ಕೊಂಡಿದ್ರೆ ಅಥವಾ ಅವರ ಆಸ್ತಿ ಮೋಸ ಮಾಡಿದ್ರೆ ಅವರಿಗೆ ಏನೋ ದ್ರೋಹ ಮಾಡಿದ್ರೆ ವಂಚನೆ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಅಂಗವಿಕಲರಿಗೆ ಅಥವಾ ಅವರಿಂದ ದುಡ್ಡು ತಗೊಂಡು ವಾಪಸ್ ಕೊಡದೆ ಮೋಸ ಮಾಡಿಬಿಟ್ಟಿದ್ರೆ ಅಥವಾ ಅವರ ಆಸ್ತಿ ನಾವು ಮತ್ತೆ ಇಟ್ಕೊಂಡು ಕೊಡದೆ ಹೋಗಿದ್ರೆ ಘಟಕಾಳ ಸರ್ಪ ದೋಷದಲ್ಲಿ ಉಡುತ್ತಾರೆ ಅವರು ಮಾಡೋ ಎಲ್ಲ ವೃತ್ತಿಲೂ ಏಳಿಗೆ ಆಗಲ್ಲ ಮತ್ತು ಅಂಗವಿಕಲರಾಗ್ತಾರೆ ಇದು ಈ ಜಾತಕದ ಲಕ್ಷಣ ಆದ್ದರಿಂದ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ಏನು ನನ್ನ ಟೈಮು ವೇಸ್ಟು ನನ್ನ ಶಕ್ತಿನೂ ವೇಸ್ಟ್ ಆಗ್ತಿದೆ ಎನರ್ಜಿ ವೇಸ್ಟ್ ಆಗ್ತಿದೆ ಇದು ಕಾರಣ ಎಂದು ಕೇಳಿದರೆ ನಿಮಗೆ ಕಾರಣ ಎರಡಿದೆ ಒಂದು ಘಟಕಾಳ ಸರ್ಪ ದೋಷ ಇದೆ ಅಂಗವಿಕಲರ ಶಾಪ ಜಾತಕದಲ್ಲಿದೆ ಮತ್ತು ನಿಮ್ಮ ಕುಲದೇವರನ್ನು ನೀವು ಚೆನ್ನಾಗಿ ಆರಾಧನೆ ಮಾಡಬೇಕು ಈ ಮೂರು ದೋಷ ಇರೋದ್ರಿಂದ ನೀವು ಯಾವುದೂ ಸಕ್ಸಸ್ ಆಗ್ತಿಲ್ಲ ಪಾಪ ಎಲ್ಲರೂ ಶುರು ಮಾಡ್ತೀರಿ ಕನ್ಫ್ಯೂಷನ್ ಆಗಿ ಲಾಸ್ ಮಾಡ್ಕೋತೀರಿ ಒಂದು ನಿಮ್ಮಂಥವ್ರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸೇ ಮಾಡೋಂಗಿಲ್ಲ ಅಂಗವಿಕಲ ಶಾಪ ಘಟಕಾಳ ಸರ್ಪ ದೋಷ ಕುಲದೇವರ ಆರಾಧನೆ ದೋಷ ಇದ್ದಾಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಂಗೆ ಇಲ್ಲ ನಿಮ್ಮಿಂದ ಪಾರ್ಟ್ನರ್ಗೂ ಹಾಳು ಅವನು ಲಾಸ್ ಮಾಡ್ಕೋತಾನೆ ನಿಮ್ಮಿಂದ ನಿಮ್ಮಲ್ಲಿ ದೋಷ ಇರೋದ್ರಿಂದ ನೀವು ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬಾರ್ದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬಾರ್ದು ಇದು ಈ ಜಾತಕದ ಲಕ್ಷಣ ಇದು ನನಗೆ ಪತ್ರದಲ್ಲಿ ಕೇಳಿದಾಗ ಕಾರಣ ಏನು ಹೇಳಿದ್ದೀನಿ ಕಾರಣ ಘಟಕಾಳ ಸರ್ಪ ದೋಷ ಇದೆ ಅಂಗವಿಕಲರ ಶಾಪ ಇದೆ ಪೂರ್ವಜನ್ಮದ್ದು ಮತ್ತು ಕುಲದೇವರತೆದು ದೋಷ ಇದೆ ಆರಾಧನಾ ದೋಷ ಅಥವಾ ಅದು ಪೂಜೆ ಬಿಟ್ಟಿರ್ಬೋದು ಪೂಜೆನೇ ಮಾಡ್ತಿಲ್ಲದೇ ಇರ್ಬೋದು ಸ್ಮರಣೆ ನಿಂತಿರ್ಬೋದು ಭಾಳ ವರ್ಷಗಳಿಂದ ಇದೆಲ್ಲವನ್ನು ಗಮನಕ್ಕೆ ತಗೊಂಡಾಗ ಮೇನ್ ಆಗಿ ಈ ಕಾಳಸರ್ಪಕ್ಕೆ ನೀವು ಶಾಂತಿ ಮಾಡಿಕೊಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಯಾತಕ್ಕೆ ಕೆಲವರಿಗೆ ಬಿಸ್ನೆಸ್ ಮೈ ಎತ್ತೋದಿಲ್ಲ ಏಳಿಗೆ ಆಗೋಲ್ಲ ಅಭಿವೃದ್ಧಿ ಆಗೋಲ್ಲ ಯಶಸ್ವಿ ಆಗೋದಿಲ್ಲ ಅನ್ನೋದಕ್ಕೆ ಈ ಮೂರು ಕಾರಣ ಇರುತ್ತೆ ಇದು ಒಳ್ಳೆ ಎಕ್ಸಾಂಪಲ್ಲು ಒಳ್ಳೆ ಉದಾಹರಣೆ ಘಟಕಾಳ ಸರ್ಪ ದೋಷ ಕೇತು ನಾಲ್ಕನೇ ಮನೆಯಲ್ಲಿದ್ದಾರೆ ರಾಹು ಹತ್ತನೇ ಮನೆಯಿದೆ ಅದರೊಳಗಡೆ ಎಲ್ಲ ಗ್ರಹಗಳಿದ್ದಾರೆ ಕೇತು ಫೋರ್ತ್ ಹೌಸಲ್ಲಿದೆ ರಾಹು ಟೆಂತ್ ಹೌಸಲ್ಲಿದ್ದಾರೆ ಇದು ಘಟಕಾಳ ಸರ್ಪ ದೋಷ ಅಂತ ಕರೀತಾರೆ ಇದರ ಜೊತೆಗೆ ಪ್ರತಿಯೊಂದು ಗ್ರಹಗಳ ಮತ್ತೆ ನೋಡಿದಾಗ ಅವ್ರಿಗೆ ಅಂಗವಿಕಲತೆಯನ್ನು ಕೂಡ ಆಗುವಂಥ ಸೂಚನೆ ಕಾಣಿಸುತ್ತೆ ಅಂಗವಿಕಲರ ಶಾಪ ಇರೋದ್ರಿಂದ ಇದನ್ನೆಲ್ಲ ನೋಡಿದಾಗ ನಾವು ಯಾವುದಕ್ಕೆ ಪರಿಹಾರ ಮಾಡ್ಕೋಬೇಕು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಮೂಲತಃ ಇವಾಗೆಲ್ಲ ಬರಲಿಕ್ಕೆ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ ಪೂರ್ವ ಜನ್ಮದಲ್ಲಿ ವ್ಯಾಪಾರವನ್ನು ದ್ರೋಹದ ಮೂಲಕ ವ್ಯಾಪಾರ ಮಾಡಿದರೆ ವ್ಯಾಪಾರ ಅಂದರೆ ಡೂಪ್ಲಿಕೇಟ್ ತಯಾರಿ ಮಾಡೋ ಮಾರಾಟ ಮಾಡೋದು ಎಣ್ಣೆಗೆ ಏನೋ ಮಿಕ್ಸ್ ಮಾಡಿ ಮಾರಾಟ ಮಾಡೋದು ಬೆಣ್ಣೆ ಅಂದ್ಬಿಟ್ಟು ಅದಕ್ಕೆ ಮೈದಾ ಮಿಕ್ಸ್ ಮಾಡೋದು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾರಾಟ ಮಾಡೋದು ಆಮೇಲೆ ಅದೇ ಕಳಪೆ ಪದಾರ್ಥಗಳನ್ನು ಸೇಲ್ ಮಾಡಿದರೆ ಈ ಜನ್ಮದಲ್ಲಿ ಯಾವ ಬಿಸ್ನೆಸ್ಸಲ್ಲಿ ಉದ್ಧಾರ ಆಗಲ್ಲ ಅದಕ್ಕೆ ಮಾರಾಟ ಮಾಡುವಾಗ ಈಗ ಹಣ್ಣು ಒಂದು ಕೆ ಜಿ ಹಣ್ಣು ತೊಗೋಬೇಕು ಅಂತ ಸೇಬು ತೊಗೊಳ್ಬೇಕು ಅಂತಂದರೆ ಒಂದು ಕೆ ಜಿ ಹಾಕ್ತಾನೆ ಕೆಳಗಡೆ ಮ್ಯಾಗ್ನೆಟ್ ಇಟ್ಬಿಡ್ತೀರಿ ಪಕ್ಕದ ಒಂದು ಹಣ್ಣು ಇಟ್ಬಿಟ್ಟು ತೂಕ ಹಾಕ್ತಾನೆ ಅವನಿಗಾಗಲ ಕಾಲು ಕೆ ಜಿ ಅವನಿಗೆ ಬೆನಿಫಿಟ್ ಆಗಿಬಿಡುತ್ತೆ ಈ ರೀತಿ ಮೋಸ ಮಾಡಿ ಮಾರ್ತಾನಲ್ಲ ಅವನಿಗೆ ಎಷ್ಟೇ ಕೋಟಿ ದುಡಿದ್ರೂ ಶ್ರೀಮಂತನಾಗಲ್ಲ ವ್ಯಾಪಾರದಲ್ಲಿ ದ್ರೋಹ ವ್ಯಾಪಾರದಲ್ಲಿ ಮೋಸ ವ್ಯಾಪಾರದಲ್ಲಿ ವಂಚನೆ ಮಾಡಿರ್ತೀವಿ ಪೂರ್ವ ಜನ್ಮದಲ್ಲಿ ಮಾಡಿ ಸತ್ತೋಗ್ಬಿಟ್ಟಿರ್ತೀವಿ ಈ ಜನ ಮತ್ತೆ ಉಡ್ತೀವಿ ಇದರಲ್ಲಿ ಒಳ್ಳೆ ಉದ್ಯೋಗ ಸಿಗೋದಿಲ್ಲ ನೀನು ಹೇಗೆ ವಂಚನೆ ಮಾಡಿದ್ದು ಓದ್ ಜನ್ಮದಲ್ಲಿ ಅದೇ ಥರ ನೀನು ಸಫರ್ ಪಡಬೇಕು ಅಂತೇಳಿ ಈ ಥರದವನು ಈ ಜಾತಿಯಲ್ಲಿ ಹುಟ್ಟಿಸ್ತಾನೆ ಹುಡೋಂಗೆ ಮಾಡ್ತಾರೆ ಆ ಕರ್ಮ ಆ ಜಾತಿಯಲ್ಲಿ ಹುಡುವಾಗ ಮಾಡಿಬಿಡುತ್ತೆ ಒಂದು ವ್ಯಾಪಾರದಲ್ಲಿ ಅವ್ಯವಹಾರ ದ್ರೋಹ ಮೋಸ ವಂಚನೆ ಕಳಪೆ ಸಾಮಾನುಗಳನ್ನು ಮಾರಾಟ ಮಾಡೋದು ಕೆಲವು ಬೇರೆದೆಲ್ಲ ಮಿಕ್ಸ್ ಮಾಡಿ ವ್ಯಾಪಾರ ಮಾಡೋದು ಇದೆಲ್ಲ ಮಾಡೋ ಘಟಕಾಳ ಸರ್ಪದಲ್ಲಿ ಹುಟ್ಟುಬಿಡ್ತಾರೆ ಒಂದು ಎರಡನೇದು ಆಗ ಆಗ ಬೀಳ್ತಾರೆ ಆಕ್ಸಿಡೆಂಟ್ಸ್ ಆಗುತ್ತೆ ಕೈಯೋ ಕಾಲು ಮೂಳೆನೋ ಮುರ್ಕುತ್ತಾ ಇರ್ತಾರೆ ಇದಕ್ಕೆ ಅಂಗವಿಕಲರ ದೋಷ ಅಂತ ಬಂತು ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಅಂಗವಿಕಲರಿಗೆ ಅಯ್ಯೋ ಅನಿಸಿದರೆ ಅಂಗವಿಕಲರಿಗೆ ಟೀಕೆ ಮಾಡಿದರೆ ಅಂಗವಿಕಲರಿಗೆ ದ್ರೋಹ ಮಾಡಿದರೆ ಅಂಗವಿಕಲರಿಗೆ ವಂಚನೆ ಮಾಡಿದರೆ ಅಂಗವಿಕಲರ ಸ್ವತ್ತು ಅಥವಾ ಹಣ ವಸ್ತುಗಳನ್ನು ಮೋಸ ಮಾಡಿದರೆ ವಾಪಸ್ ಕೊಡದೇ ಇದ್ದರೆ ಅವಹೇಳನ ಮಾಡಿದರೆ
ಅಗೌರವದಿಂದ ನಡೆದಿದ್ದರೆ ಧಿಕ್ಕಾರ ಮಾಡಿದರೆ ಅವರಿಗೆ ಈ ಬರ್ತಲ್ಲಿ ಯಾವ ರೂಪದಲ್ಲಿ ಅವರು ಅಂಗವಿಕಲ ಆಗ್ತಾರೆ. ಗಾಲ್ ಬ್ಯಾಡ್ರ್ ಕಟ್ ಮಾಡ್ಬೋದು, ಸ್ಟೋನ್ ಬಂದು ನೋಡೋಕೆ ಚೆನ್ನಾಗಿದ್ದಾರೆ, ಒಳಗೆ ಗಾಲ್ ಬ್ಯಾಡ್ರ್ ತೆಗೆದಿದ್ದಾರೆ ನೋಡೋಕೆ ಚೆನ್ನಾಗಿದ್ದಾರೆ, ಪ್ಯಾಂಕ್ರೇಸೇ ಕಟ್ ಮಾಡಿದ್ದಾರೆ ನೋಡೋಕೆ ಚೆನ್ನಾಗಿದ್ದಾರೆ, ಒಳಗೆ ಕಿಡ್ನಿನೇ ಇಲ್ಲ, ಒಂದು ಬೆರಳೋಯಿತು, ಏನೋ ಆಯಿತು. ಅಂಗವಿಕಲತೆ ಹೊರಗೆ ಆಗಬೇಕು ಅಂತ ಏನಿಲ್ಲ, ಒಳಗೂ ಹೋಗ್ಬೋದು. ಕೆಲವು ಹೆಂಗಸು ಯೂಟ್ರಸ್ ತೆಗೆದು ಬಿಡ್ತಾರೆ, ಗರ್ಭಕೋಶ ತೆಗೆದು, ಅವರು ಅಂಗವಿಕಲರೇ, ನೋಡೋಕೆ ಚೆನ್ನಾಗಿ ಕಾಣ್ತಾರೆ, ಒಳಗೆ ಯೂಟ್ರಸ್ ಇಲ್ಲ ಅಂಗವಿಕಲರು. ಹೀಗೆ ಅಂಗವಿಕಲರ ಶಾಪ ಇರೋದ್ರಿಂದ ಈ ಥರ ಜನ ಏನು ಮಾಡ್ತಾರೆ, ಕುಲದೇವರ ಆರಾಧನೆ ಬಿಟ್ಬಿಟ್ಟಿರ್ತಾರೆ. ವಂಶ ಪಾರಂಪರೆ ಬಂದಂಥ ಕುಲದೇವಿ ಕುಲದೇವನ ಆರಾಧನೆ ಬಿಟ್ಬಿಡ್ತಾರೆ. ಒಂದಿನವೂ ಬೆಳಗ್ಗೆ ತಕ್ಷಣ ಸ್ಮರಿಸಲ್ಲ, ಕುಲದೇವರು ಶ್ರೀನಿವಾಸ ಅಂದರೆ ಶ್ರೀನಿವಾಸ ಅಂತ ಸ್ಮರಿಸೋದಿಲ್ಲ, ಕುಲದೇವಿ ಲಕ್ಷ್ಮಿ ಆದರೆ ಲಕ್ಷ್ಮಿ ಅಂತಲೂ ಹೇಳೋದಿಲ್ಲ. ಹೀಗೆ ಇವೆಲ್ಲ ಮರ್ತಾಗ ಮಾಡಿದಂಥ ಪಾಪಗಳು ನಮಗೆ ಮರುಕಳಿಸುತ್ತೆ, ರಿವರ್ಟ್ ಆಗುತ್ತೆ. ಯಾವ ರೀತಿ ರಿವರ್ಸ್ ಆಗುತ್ತೆ ಅಂತಂದರೆ, ನಮ್ಮ ದಶಾಭಕ್ತಿ ನಡೀತಿದ್ದಂಗೆ ಗೊತ್ತಾಗುತ್ತೆ. ಹೋದ ವರ್ಷ ಇರಲಿಲ್ಲ, ಈ ವರ್ಷ ಹಿಂಗಾಯಿತು, ನೆಕ್ಸ್ಟ್ ಇಯರ್ ಇನ್ನೇನಾಗುತ್ತೋ ಗೊತ್ತಿಲ್ಲ, ದಶಾಭಕ್ತಿ ನೋಡಬೇಕು. ಆದರೆ ಎಲ್ಲದಕ್ಕೂ ಮೇನ್ ಈ ಮೂರು ಶಾಪ, ಘಟಕಾಳ ಸರ್ಪ ದೋಷ, ಅಂಗವಿಕಲರ ಶಾಪ, ಮತ್ತು ಕುಲದೇವತೆ ಕುಲದೇವರ ಆರಾಧನೆ ನಿಷೇಧ ಆಗಿರೋದ್ರಿಂದ. ಈ ಮೂರು ದೋಷಗಳನ್ನು ಅವಲಂಬಿಸಿರುತ್ತೆ ನಮ್ಮ ಮನುಷ್ಯನ ಅದೃಷ್ಟವನ್ನು. ಅದಕ್ಕೆ ಯಾವುದೇ ಜನ್ಮದಲ್ಲಾಗಿರಲಿ, ಎಲ್ಲೇ ಹುಟ್ಟಿರಲಿ, ಹಾಗೇ ಇರಲಿ, ವ್ಯಾಪಾರದಲ್ಲಿ ದ್ರೋಹ ಮಾಡಬಾರ್ದು. ವ್ಯಾಪಾರದಲ್ಲಿ ದ್ರೋಹ ಮಾಡಿದ್ರೆ ಘಟಕಾಳ ಸರ್ಪದಲ್ಲಿ ಹುಡ್ತಾರೆ, ಆವೇ ಸಾಯಿಸ್ಬೇಕು ಅಂತ ಏನಿಲ್ಲ. ದುಡ್ಡು ತೊಗೊಳ್ಳೋದು ದ್ರೋಹ, ಅದರಲ್ಲಿ ಒಂದು ಕೆ ಜಿ ಜಾಗದಲ್ಲಿ ಮುಕ್ಕಾಲು ಕೆ ಜಿ ಕೊಡೋದು. ಐದು ಸೇಬು ಬರ್ತಿತ್ತು ಒಂದು ಕೆ ಜಿಗೆ ಅಂತ ಇಟ್ಕೊಳ್ಳಿ, ಮೂರು ಸೇಬು ಬರೋಂಗೆ ಮಾಡಿ, ನಾಲ್ಕು ಸೇಬು ಬರೋಂಗೆ ಮಾಡೋದು. ಹೀಗೆ ಎಲ್ಲದರಲ್ಲೂ ಮೋಸ. ಹಾಲಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಮಾರ್ತಾರೆ, ಅದು ದ್ರೋಹ ಅಂತವ್ರು. ನೆಕ್ಸ್ಟ್ ಬರ್ತಿದೆ ಕೆಲಸ ಅವ್ರಿಗೆ. ಆಮೇಲೆ ಹೂನಲ್ಲಿ ಮೋಸ, ವಿಳ್ಯದಲ್ಲಿ ಮೋಸ, ಪ್ರತಿಯೊಂದರಲ್ಲೂ ಮೋಸ ಮೋಸ ಮೋಸ. ದುಡ್ಡು ಮಾತ್ರ ಕರೆಕ್ಟ್ ತೊಗೊಳ್ತಾರೆ, ಕೊಡುವಾಗೆಲ್ಲ ಮೋಸ ಮಾಡ್ತಾರೆ. ಈ ಥರದವರು ಈ ರೀತಿ ಉಡ್ತಾರೆ. ಇದಕ್ಕೆ ಘಟಕಾಳ ಸರ್ಪ ದೋಷ ಜಾತಕಗಳು ಆಗಿ ಉಡಬೇಕಾಗಿ ಬರುತ್ತೆ. ಮತ್ತೊಂದು ವಿಶೇಷವಾದದ್ದು, ಈ ಜಾತಕದಲ್ಲಿ ಈ ಥರ ದೋಷ ಇದ್ದಾಗ ತನ್ನ ಮೇಲೆ ತನ್ನ ನಂಬಿಕೆ ಹೊಟ್ಟೋಗುತ್ತೆ, ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ನಾನು ಏನು ಮಾಡೋದು ಇಷ್ಟೇ, ನನ್ನ ಇಷ್ಟೇ ನಂದು ಅನ್ನೋದಂಥ ಡಿಪ್ರೆಷನ್ನು, ಖಿನ್ನತೆ, ಮತ್ತು ಸ್ವಯಂ ಅವಹೇಳನೆ, ನಮಗೆ ನಾವೇ ಬೈಕೊಳ್ಳೋದು, ಅಯ್ಯೋ ಏನು ಮಾಡೋದು ಎಷ್ಟು ಇಷ್ಟ ಆಯ್ತಲ್ಲ ನಾನೆ ಬರ, ಹೀಗೆ ಆಯ್ತಲ್ಲ ಹೀಗೆ ಆಯ್ತಲ್ಲ ಅಂತ ಹೇಳ್ತಾರೆ. ಅದರಿಂದ ಒಂದು ಜಾತಕದಲ್ಲಿ ಒಂದು ಎರಡು ದೋಷ ಇದ್ದರೆ ರಿಪೇರಿ ಮಾಡ್ಬೋದು, ನೂರಾರು ದೋಷಗಳಿರ್ತದೆ. ಆದರೆ ಆ ದೋಷ ನಮಗೆ ಯಾವಾಗ ಪ್ರಕಟ ಆಗುತ್ತೆ ಅಂತಂದರೆ, ಅದು ದಶಾಭಕ್ತಿ ನಡೆಯುವ ಹಾಕೆ ಜಾತಕದಲ್ಲಿ, ಭಕ್ತಿನಾಥ ಅಂತರ್ಭಕ್ತಿ ದಶಾಭಕ್ತಿನೆಲ್ಲ ನೋಡಿದಾಗ, ನಾವು ಮ್ಯಾಚ್ ಮಾಡಿದಾಗ ಅದು ಹಿಂದಿನ ಹಿಸ್ಟ್ರಿನೇ ಸಿಕ್ಕಿಬಿಡುತ್ತೆ ನಮಗೆ. ಹಾಗೆ ಪ್ರತಿಯೊಂದು ಜಾತಕದಲ್ಲೂ ಏನೆಲ್ಲ ಒಂದು ದೋಷಗಳಿರುತ್ತೆ, ಹಾಗಂತ ನಾವು ತಲೆ ಕೆಡಿಸ್ಕೋಬಾರ್ದು, ಪ್ರಯತ್ನ ಮಾಡ್ತಿರಬೇಕು, ಜೊತೆಗೆ ಪರಿಹಾರನೂ ಮಾಡ್ತಿರಬೇಕು. ಪರಿಹಾರ ಮಾಡ್ತಿದ್ದಾಗ ಪ್ರಯತ್ನ ಜಾಸ್ತಿ ಆಗಿ ಸಕ್ಸಸ್ ಆಗುತ್ತೆ. ಪರಿಹಾರನೇ ಮಾಡಿಕೊಳ್ಳಿಲ್ಲ, ಪ್ರಾಶಿತ್ಯನೇ ಮಾಡಿಕೊಳ್ಳಿಲ್ಲ ಅಂದಾಗ ನಮಗೆ ಯಶಸ್ಸು, ರಿಸಲ್ಟ್ಸು, ಫಲ ಅಥವಾ ಅದರದೊಂದು ಅದೃಷ್ಟ ನಮಗೆ ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ವ್ಯಾಪಾರದಲ್ಲಿ ಅನ್ಯಾಯವಾಗಿ ಮೋಸ ಮಾಡಬಾರ್ದು. ಒಂದು ಮಳ ಹೂವು ಅಂತ ಹಿಂಗೆ ತೊಗೋತಾರೆ, ಹಿಂಗೆ ಹಾಕ್ಬಿಡ್ತಾರೆ. ಒಂದು ಮಾರು ಹೂವು ಅಂತಾರೆ, ಹಿಂಗೆ ಅಂದ್ಬಿಡ್ತಾರೆ. ಮಾರು ಹಾಕುವಾಗಲೇ ಹಿಂಗೆ ಅಂದ್ಬಿಡ್ತಾರೆ, ಇಲ್ಲಿ ಇಲ್ಲಿ ಕಾಲು ಮಾರು ಎರಡರ ಸೇಸು ಕಾಲು ಮಾರು ಹೊಟ್ಟೆ ಹೋಯ್ತು. ಅವರಷ್ಟೆಲ್ಲ ಮಾಡ್ತಾರಾ, ದಿನಾ ಮಾರ್ತಾರೆ. ಒಂದು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ, ಕೋಟಿಗಟ್ಟೆ ದುಡ್ಡಿಡೋಕ್ಕಾಗಲ್ಲ, ವ್ಯಾಪಾರದಲ್ಲಿ ದ್ರೋಹ. ಈ ಥರದ್ದು ಬಂದು ಸೇರ್ಕೊಂಬಿಡ್ತಾರೆ ಅವರು, ಈ ಘಟಕಾಳ ಸರ್ಪದಲ್ಲಿ ಬಂದು ಸೇರ್ತಾರೆ. ಘಟ ಅಂತಂದರೆ ಭಾಳ ದುಡುಕಾಗಿರುವಂಥದ್ದು, ಭಾಳ ಜೋರಾಗಿರೋದು ಅಂತ. ಅದರಲ್ಲಿ ಸರ್ಪದೋಷ ಬಂದಾಗ ದೇಹ ಮನಸ್ಸನ್ನು ಕುಗ್ಗಿಸ್ಬಿಡುತ್ತೆ. ದೇಹ ಒಂದು ಘಟ, ಮನಸ್ಸು ಒಂದು ಘಟ. ಈ ದೇಹ ಮತ್ತು ಘಟವನ್ನು ಏನು ತುಂಬ ಯೋಚನೆ ಮಾಡಿ ಕೆಳಗೆ ಪುಟಪಾತ ತಂದಿಟ್ಬಿಡುತ್ತೆ, ಆ ಲೆವೆಲ್ಗಿಡುತ್ತೆ ಈ ಘಟಕಾಳ ಸರ್ಪದೋಷ. ಆದರೂ ಕೂಡ ನಾವು ಧೈರ್ಯಗಿಡದೆ ಅದನ್ನು ನಾವು ಶ್ರದ್ಧಾಭಕ್ತಿಯಿಂದ ಪರಿಹಾರ ಮಾಡಿಕೊಂಡಿದ್ದೇ ಆಯಿತು ಅಂದರೆ ಭಾಳ ಯಶಸ್ವಿನ ನಾವು ಕಾಣ್ಬೋದು. ಯಾವ ದೋಷನೂ ನಮ್ಮ ತೊಂದರೆ ಕೊಡೋದಿಲ್ಲ, ನಾವು ಮಾಡಿರೋ ತಪ್ಪಿಗೆ ಅದು ಬರುತ್ತೆ. ಪ್ರಾಶಿತ್ಯ ಮಾಡ್ಕೊಳ್ಳಿ, ಇನ್ನು ಮುಂದೆ ಒಳ್ಳೆಯದಾಗಿರಿ, ಎಲ್ರಿಗೂ ಒಳ್ಳೆಯದಾಗಿ, ಒಳ್ಳೇದು ಮಾಡ್ತಾಯಿರಿ, ತನಗೆ ತಾನೇ ಆ ದೋಷ ನಿವಾರಣೆ ಆಗಿಬಿಡುತ್ತೆ. ಈ ಥರ ದೋಷ ನಾನು ಏನು ಮುಂಚೆ ಏನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದ್ನೋ ಆ ಥರ ದೋಷಯುಕ್ತ ಜಾತಕಗಳಿಗೆ ಈ ನರಸಿಂಹ ಪೂರ್ವತಾಪಿ ಉಪನಿಷತ್ ಅಂತ, ನರಸಿಂಹ ಉಪನಿಷತ್ ಬೇರೆ, ನರಸಿಂಹ ಪೂರ್ವತಾಪಿ ಉಪನಿಷತ್ ಅಂತೇಳಿ ಒಂದು ಉಪನಿಷತ್ತಿದೆ. ಆ ನರಸಿಂಹ ಪೂರ್ವತಾಪಿ ಉಪನಿಷತ್ತಲ್ಲಿ ನರಸಿಂಹರದೊಂದು ಗಾಯತ್ರಿ ಮಂತ್ರ ಹೇಳ್ತಾರೆ.
ಆ ಗಾಯತ್ರಿ ಮಂತ್ರ ಹೇಳೋದ್ರಿಂದ ಘಟಕಾಳ ಸರ್ಪದೋಷಕ್ಕೆ ನರಸಿಂಹರದು ಒಂದು ಮಂತ್ರದಿಂದ ಬಹಳಷ್ಟು ರಿಲೀಫ್ ಪರಿಹಾರ ಸಿಗುತ್ತೆ. ಏನಪ್ಪ ಅಂತಂದರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಾಲೆ ಹೊಟ್ಟೆನಲ್ಲಿ ದೇವರ ಮುಂದೆ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ನಾನು ಹೇಳುವಂಥ ನರಸಿಂಹ ಗಾಯತ್ರಿ ಮಂತ್ರ ಇದು ಲಾ ಬಿಸ್ನೆಸ್ಸಲ್ಲಿ ಲಾಸ್ ಮಾಡಲ್ಲ ಮತ್ತು ನಮಗೆ ಶರೀರಕ್ಕೆ ಯಾವುದೇ ರೀತಿ ಅಂಗವಿಕೃತೆ ತರೋದಿಲ್ಲ ಈ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರ ಭಾಳ ವಿಶೇಷ ಇದೆ. ನರಸಿಂಹ ಪೂರ್ವತಾಪಿ ಉಪನಿಷತ್ತಲ್ಲಿ ಹೇಳುವ ಒಂದು ವಿಶೇಷವಾದ ಗಾಯತ್ರಿ ನರಸಿಂಹ ಗಾಯತ್ರಿ. ಬಿಸ್ನೆಸ್ಸಲ್ಲಿ ಲಾಸ್ ಆಗೋಲ್ಲ, ಅಂಗಹೀನತೆ ಆಗೋದಿಲ್ಲ, ಕೈ ಕಳ್ಕೊಳ್ಳೋದು, ಕಾಲು ಕಳ್ಕೊಳ್ಳೋದು ಅಥವಾ ಬೆರಳು ಲಾಸ್ ಹಾಕೋದು ಯಾವುದೇ ರೀತಿ ಅಂಗವಿಕಲತೆ ಬರೋದಿಲ್ಲ ಅನ್ನೋ ಒಂದು ಸತ್ಯಾಂಶವನ್ನು ಈ ನರಸಿಂಹ ಪೂರ್ವತಾಪಿ ಉಪನಿಷತ್ತಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಏನದು? ಓಂ ಶ್ರೀ ನೃಸಿಂಹಾಯ ವಿದ್ಮಹೇ. ನೃ ನೃ, ಓಂ ಶ್ರೀ ನರ ಅಲ್ಲ, ನೃ. ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರ ನಖಾಯ ಧೀಮಹಿ. ವಜ್ರ ಅಂದರೆ ಡೈಮಂಡ್, ನಖ ಅಂದರೆ ಉಗುರು, ಅವನು ಉಗುರು ಪೂರ್ತಿ ವಜ್ರದಂತೆ. ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರ ನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್ ಅನ್ನೋ ಗಾಯತ್ರಿ ಮಂತ್ರ, ನರಸಿಂಹ ಗಾಯತ್ರಿ. ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್. ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ಧೀಮಹಿ ಧೀಮಃ ಪ್ರಾಣ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್. ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್ ಅನ್ನೋದನ್ನು ದಿನ ಅರ್ಧ ಗಂಟೆ ಕೂತ್ಕೊಂಡು ಆ ನರಸಿಂಹರನ್ನು ಸಿಂಹಸ್ವರೂಪಿ ನರಸಿಂಹ ನೃಸಿಂಹ ನಾರಸಿಂಹ ಭಾಳ ಅರ್ಥ ಇದೆ ಮೂರಲ್ಲಿ. ಇಲ್ಲಿ ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಸಿಂಹ ಪ್ರಚೋದಯಾತ್. ಇದನ್ನು ಹೇಳ್ತಾ ಇತ್ತು ಅಂದರೆ ಘಟಕಾಳ ಸರ್ಪದೋಷಕ್ಕೆ ಶಾಂತಿ. ನೋಡಿ, ಕಾಳಸರ್ಪದೋಷಕ್ಕೆ ಸುಬ್ರಹ್ಮಣ್ಯ ಮತ್ತು ನರಸಿಂಹರನ್ನೇ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖನ ಮಾಡಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನರಸಿಂಹರು ಇಲ್ಲ ಸುಬ್ರಹ್ಮಣ್ಯ ಇವರೇ ಪೂಜೆ ಮಾಡಬೇಕು ಸರ್ಪದೋಷಕ್ಕೆ. ಆದರೆ ಘಟಕಾಳ ಸರ್ಪಕ್ಕೆ ನರಸಿಂಹ ಗಾಯತ್ರಿಯನ್ನು ಹೇಳಬೇಕು ಅಂತ ಶಾಸ್ತ್ರ ಉಲ್ಲೇಖನ. ಅದನ್ನು ಒತ್ತು ಕೊಟ್ಟು ಹೇಳಿದರೆ ನರಸಿಂಹ ಪೂರ್ವತಾಪಿ ಉಪನಿಷತ್ತಲ್ಲಿ ಇದು ಮಂತ್ರ. ತಂತ್ರ ಏನು ಮಾಡಬೇಕು ಅನ್ನೋದಾದರೆ ಸಿಂಹದ ಉಗುರು ಸಿಗುತ್ತೆ, ಸಿಂಹದ ಉಗುರು ಕೆಲ ಕಡೆ ಸಿಗುತ್ತೆ, ಇಲ್ಲದ್ರೆ ಸಿಗೋದಿಲ್ಲ. ಸಿಕ್ಕರೆ ಸಂತೋಷ, ಸಿಕ್ಕಲಿಲ್ಲ ಅಂದರೆ ಬಿಟ್ಬಿಡಿ. ನಿಮ್ಮ ಮನೆಯಲ್ಲಿ ಒಂದು ಬಿಳಿ ಎಕ್ಕದ ಗಿಡದ ಹೂವಿನ ಕುಚ್ಚು, ಹೂವಿನದು ಒಂದು ಒಂದು ನಾಲ್ಕೈದು ಹೂವಿರುವಂಥ ಒಂದು ಅಕ್ಕೊಂಬೆ ಕಿತ್ಕೊಳ್ಳಿ. ಬಿಳಿ ಎಕ್ಕದಲ್ಲಿ ಬಿಳಿ ಎಕ್ಕದಲ್ಲಿ ಬಿಳಿ ಎಕ್ಕದ ಗಿಡದಲ್ಲಿ ಹೂ ಬಿಡುತ್ತೆ, ಮೊಗ್ಗು ಥರ ಹೂ. ಅದನ್ನು ಕಿತ್ಕೊಳ್ಳಿ, ಅದನ್ನು ಕಿತ್ಕೊಂಡು ಕೈಲಿಟ್ಕೊಂಡು ಈ ಮಂತ್ರ ನೂರೆಂಟು ಸರಿ ಹೇಳಿಬಿಟ್ಟು ತಗೊಂಡೋಗ್ಬಿಟ್ಟು ಗಣಪತಿಗೆ ಅರ್ಪಣೆ ಮಾಡಿಬಿಟ್ರೆ, ಯಾರಿಗೆ? ಗಣೇಶನಿಗೆ. ಮಂತ್ರ ಹೇಳಿದ್ದು ನರಸಿಂಹ ಗಾಯತ್ರಿ ಮಂತ್ರ ಹೇಳಿ ಗಣಪತಿಗೆ ಅರ್ಪಣೆ ಮಾಡ್ತು ಅಂತಂದರೆ ಅಂಗವಿಕಲತೆ ಆಗೋದಿಲ್ಲ. ಒಂದು, ಸರ್ವ ಕುಲದೇವತೆಗಳಲ್ಲೂ ಮರ್ತಿದ್ದು, ಕುಲದೇವಿ ಕುಲದೇವರು ಮರ್ತಿದ್ದು ಆರಾಧನೆ ಮಾಡದೆ ಬಿಟ್ಟೋಗ್ಬಿಟ್ಟಿದ್ರೆ ಗಣಪತಿಗೆ ಅದನ್ನು ಅರ್ಪಣೆ ಮಾಡೋದ್ರಿಂದ ಅದು ಕುಲದೇವಿ ಆಶೀರ್ವಾದ, ಕುಲದೇವರ ಆಶೀರ್ವಾದ ನಿಮಗಾಗುತ್ತಂತೆ. ಇದು ವಿಶೇಷವಾದಂಥ ತಂತ್ರ. ಬಿಳಿ ಎಕ್ಕದ ಗಿಡ, ಶ್ವೇತಾರ್ಕ ಪುಷ್ಪ, ಶ್ವೇತಾರ್ಕ ಪತ್ರ, ಬಿಳಿ ಎಕ್ಕದ ಗಿಡದ ಪತ್ರ ಮತ್ತು ಪುಷ್ಪ, ಎಲೆ ಸಮೇತ ಹೂ ಕಿತ್ಕೋಬೇಕು. ಆ ಗಿಡದ ಬೆಳೆಯುತ್ತೆ, ನಾವೊಂದು ಗೊಂಚಲ್ಲಿ ನಾಲ್ಕೈದು ಹೂವಿರುತ್ತೆ, ಎರಡು ಮೂರು ಎಲೆ ಇರುತ್ತೆ, ಅದಂಗೆ ಕಟ್ ಮಾಡ್ಕೊಳ್ಳಿ, ಹಾಲು ಒರೆಸ್ಕೊಳ್ಳಿ. ಕಿತ್ತಮೇಲೆ ಆ ಕಣ್ಣಿಗೆ ಹಾಲು ಹೋಗಬಾರ್ದು, ಹುಷಾರು. ಆ ಹಾಲೇನು ಕಣ್ಣಿಗೆ ಬಿದ್ದರೆ ಕಣ್ಣು ಹೊಟ್ಟೋಗ್ಬಿಡುತ್ತೆ. ಅದನ್ನು ಕ್ಲೀನಾಗಿ ಕೈಲಿ ಇಟ್ಕೊಂಡು ಬೇಕಾದ್ರೆ ಒಂದು ರೌಂಡ್ ತೊಳೀರಿ, ತೊಳೆದಿಟ್ಬಿಟ್ಟು ಕೈಲಿಟ್ಕೊಂಡು ಓಂ ಶ್ರೀ ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್ ನೂರೆಂಟು ಸಲ ಹೇಳಿ ಹೇಳ್ಬಿಟ್ಟು ಗಣಪತಿ ದೇವಸ್ಥಾನ ತೊಳ್ಕೊಟ್ಬಿಡಿ. ಗಣಪತಿ ದೇವಸ್ಥಾನ ಮಾತ್ರ ಇಲ್ಲ, ಏನು ಮಾಡೋದು, ಎಲ್ಲೋ ತುಂಬ ದೂರ ಇದೆ, ಹೋಗ್ಬೇಕು. ಅದು ಬದಲು ನಿಮ್ಮ ಮನೆ ಗಣಪತಿ ವಿಗ್ರಹ ಇತ್ತು, ಗಣಪತಿ ಫೋಟೋ ಇದ್ದರೆ ಅದ ಮೇಲೆ ಇಟ್ಬಿಡಿ, ಫೋಟೋ ಮೇಲೆ ಇಡಿ, ವಿಗ್ರಹದ ಮೇಲೆ ಇಟ್ಬಿಟ್ಟ ಅಂದರೆ ಆರಾಮಾಗುತ್ತೆ ನಿಮಗೆ. ಇದು ಎಷ್ಟು ಸಲ ಮಾಡಬೇಕು? ಇಪ್ಪತ್ತೊಂದು ದಿವಸ ಮಾಡಿ, ಇದನ್ನು ಇಪ್ಪತ್ತೊಂದು ದಿವಸ ಮಾಡ್ತಾ ಬನ್ನಿ, ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು? ಘಟಕಾಳ ಸರ್ಪದೋಷ, ಅಂಗವಿಕಲ ಶಾಪ, ಕುಲದೇವತೆ ಆರಾಧನಾ ದೋಷ ಇರೋದ್ರಿಂದ ಇದನ್ನು ಮಾಡಬೇಕು.
ಇದ್ಯಾವುದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಮಂತ್ರ ಹೇಳಿಕೊಂಡು ನರಸಿಂಹ ಸ್ವಾಮಿಗೆ 108 ಸುತ್ತು ಪ್ರದಕ್ಷಿಣೆ ಮಾಡಿ ಓಂ ಶ್ರೀ ನರಸಿಂಹಾಯ ವಿದ್ಮಹೆ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್ ಅಂತ ಹೇಳಿಕೊಂಡು 108 ಸುತ್ತು ನರಸಿಂಹರಿಗೆ ಪ್ರದಕ್ಷಿಣೆ ಮಾಡಿ ಬಿಳಿ ಎಕ್ಕದ ಗಿಡದ ಮನೆ ಅಂತ ಸಿಗಲಿಲ್ಲ, ನೀವಿರೋ ಜಾಗದಲ್ಲಿ ಇಲ್ಲ ಬಿಳಿ ಎಕ್ಕದ ಗಿಡ. ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಸರ್ವೇ ಸಾಮಾನ್ಯ ಎಲ್ಲ ಊರು ಲಕ್ಷ್ಮೀ ನರಸಿಂಹ ಇರ್ತಾರೆ ಮಾಡಿ. ಇದು ಯಾವುದು ಸಿಕ್ಕಿಲ್ಲ ಅಂತಂದರೆ ಯಾದಾರು ವಿಷ್ಣು ದೇವಸ್ಥಾನ ಇತ್ತು ಪರವಾಗಿಲ್ಲ, ರಾಮ ಕೃಷ್ಣ ವರದರಾಯ ಸ್ವಾಮಿ ನರಸಿಂಹ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಈ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಆ ದೇವರು ನೀವು ಮಾಡಿದಂಥ ಪ್ರದಕ್ಷಿಣೆಯ ಮಂತ್ರ ಫಲವನ್ನು ಆ ದೇವಸ್ಥಾನ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಯಾರಿದ್ರೋ ಅದು ನರಸಿಂಹರಿಗೆ ತಲುಪಿಸ್ತಾರಂತೆ. ಇದು ನರಸಿಂಹ ಪೂರ್ವತಾಪಿ ಉಪನಿಷತ್ತಲ್ಲಿ ಈ ಒಂದು ವಿಶೇಷವಾಗಿ ಬಂದಿರೋದು. ನರಸಿಂಹ ಪೂರ್ವತಾ ಉಪನಿಷತ್ತಲ್ಲಿ ಇದನ್ನು ಭಾಳ ಚೆನ್ನಾಗಿ ಗಾಯತ್ರಿ ಮಂತ್ರ ಬಗ್ಗೆ ಒತ್ಕೊಟ್ಟು ಹೇಳಿದ್ದಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನಿಮಗೆ ಅಭಿವೃದ್ಧಿಯಾಗುತ್ತೆ ಅಂತ ನನ್ನ ಒಂದು ಸಜೆಷನ್. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ 4 ದಿವಸ ನಾವು 23ನೇ ತಾರೀಕಿಂದ 23 24 25 26ನೇ ತಾರೀಕು ನದಿ ದಡದಲ್ಲಿ ಒಂದು ಗುರುಸ್ಥಾನದಲ್ಲಿ ಗುರುಕುಲ ಸಿಸ್ಟಮ್ನಲ್ಲಿ ಮರ್ಮಥೆರಪಿ ವಿದ್ಯೆನ ಕಲಿಸ್ತಾ ಇದ್ದೀವಿ ನಾವು. ಮರ್ಮಥೆರಪಿ ಅಂದರೆ ಸುಮಾರು 100,000 ವರ್ಷದಿಂದ ಇದ್ದಂಥ ವಿದ್ಯೆ. ಆ ವಿದ್ಯೆ ಔಷಧಿ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಟಾನಿಕ್ ಇಲ್ಲದೆ, ಯಾವುದೇ ಆ ರೀತಿ ಆಪರೇಷನ್ ಇಲ್ಲದೆ ಎಲ್ಲ ಥರ ಕಾಯಿಲೆಗಳನ್ನು, ಮೈಗ್ರೇನ್ ಅಂತೆ, ಕಣ್ಣಿಗೆ ಸಂಬಂಧಪಟ್ಟಿದ್ದು, ಹುಚ್ಚು, ಭ್ರಮೆ, ಸ್ಕಿಜೋಫರ್ನಿಯಾ, ಅಲ್ಝಿಮಿರಿಯಾ, ಆಟಿಸಮ್ ಮತ್ತು ಡಮೆನ್ಷಿಯಾ, ಹೀಗೆ ಹಲವಾರು ಮನೋರೋಗಗಳನ್ನು, ಪಿಟ್ಸು, ಪೈಲ್ಸು, ಮೂರ್ಛೆ ರೋಗಗಳು, ಆಮೇಲೆ ಲಕ್ವ, ಶರೀರಕ್ಕೆ ಲಕ್ವ ಪಾರ್ಶ್ವವಾಯು ಆಗಿದ್ದರೆ, ಈ ಥರದ ಎಲ್ಲ ಥರ ಕಾಯಿಲೆಗಳನ್ನು ಔಷಧಿ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಟಾನಿಕ್ ಇಲ್ಲದೆ ಈ ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಕತ್ ನೋವು, ಏನಿದೆಯೋ, ಏನೇನು ಪ್ರಾಬ್ಲಮ್ ಇದೆಯೋ, ಬಿ ಪಿ, ಶುಗರು, ಗ್ಯಾಸ್ಟ್ರೈಟಿಕ್ಸು, ಇದೆಲ್ಲ ಕಾಯಿಲೆಗಳನ್ನು ಕೂಡ ಕೇವಲ ಮರ್ಮವಿದ್ಯೆಯಿಂದ ಅದನ್ನು ಕ್ಯೂರ್ ಮಾಡ್ಬೋದು, ಪರ್ಮನೆಂಟಾಗಿ, ಶಾಶ್ವತವಾಗಿ, ಔಷಧಿ ಇಲ್ಲದೇ. ಅದಕ್ಕೋಸ್ಕರ ಈ ವಿದ್ಯೆಯನ್ನು 4 ದಿವಸ ಶಾಸ್ತ್ರೋಕ್ತವಾಗಿ ಇದನ್ನು ಕಲಿಸ್ತಾ ಇದ್ದೀನಿ. ಈ ವಿದ್ಯೆಗೆ ಯಾರಾದರೂ ಜಾಯ್ನ್ ಆಗ್ತಾರೋ ಕಲಿಯೋಕ್ಕೆ ಅವ್ರಿಗೆ ಲಯಯೋಗ ಅಂತ ವಿದ್ಯೆಯನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯಯೋಗ ಅಂದರೆ ಪೂರ್ವಜನ್ಮದಲ್ಲಿ ಏನಾಗಿದೆ, ಮುಂದೆ ಏನಾಗ್ತೀನಿ, ಈಗ ಪೂರ್ವಜನ್ಮದ ಕರ್ಮದಿಂದ ಈಗ ನನಗೆಲ್ಲ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಲಾಸು, ಆಕ್ಸಿಡೆಂಟ್ಸು, ಏನೇನೋ ನಡೀತಾ ಇದೆ, ಅದನ್ನೆಲ್ಲ ಲಯಯೋಗದಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೋದು ಅನ್ನೋ ಒಂದು ವಿಶೇಷತೆಯನ್ನು ಲಯಯೋಗದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕ್ ಲೆವೆಲ್ಸು, ಇದು ಬೇಸಿಕ್ ಲೆವೆಲಲ್ಲಿ ಕಲಿಸ್ತಾ ಇರೋಂಥ ಒಂದು ಕೋರ್ಸು ಮರ್ಮಥೆರಪಿ. ಇದು ಫ್ರೀ ಅಲ್ಲ, 4 ದಿವಸ ನಿಮಗೆ ಜೊತೆಲಿ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ಎಲ್ಲನೂ ಕೋರ್ಸ್ ಮೆಟೀರಿಯಲ್ಸ್ ಕೊಟ್ಟು ಕಲಿಸುವಂಥ ವಿದ್ಯೆ. ಇದು ಉಚಿತ ಅಲ್ಲ. ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಬೆಳಗ್ಗೆ 10 ರಿಂದ 8 ಒಳಗೆ ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.